ಯಾರನ್ನ ಬಗ್ಗೆ ಆರೋಪ ಮಾಡೋದ ಮುಂಚೆ ನೀವು ನೋಡ್ಕೊಳ್ಳಿ ನೀವು ಬರೆ ಚಾಮರಾಜನಗರ ಅಲ್ಲಿ 24 ಜನ ಆಕ್ಸಿಜನ್ ಇಲ್ಲ ಸತ್ತಿದಾರಿಲ್ಲ ಅದು ಮುಚ್ಚಾಕಕ್ಕೆ ನೀವು ಇದೆಲ್ಲ ಮಾಡ್ತಾ ಇರೋದು ಐ ಸ್ವಾಮಿ ನಿಮ್ಮ ಕೈಯಲ್ಲಿ ಸಾಧ್ಯನಾ ಬೆಡ್ ಕೊಡಕ್ಕೆ ಸಾಧ್ಯನಾ ನೆನ್ನೆ ನಿಮ್ಮ ಕ್ಷೇತ್ರದಲ್ಲೇನೆ ಒಂದು ಯಾರೋ ಕೋನುಂಗುಂಟೆದಲ್ಲಿ ರೆಮಿಡಿಸಿನ್ ಇಂಜೆಕ್ಷನ್ ಇಲ್ಲ ನಿಮ್ಮ ಕ್ಷೇತ್ರದಲ್ಲೂ ನಿಮಗೂ ಫೋನ್ ಮಾಡಿರಂತೆ ನೀವು ಫೋನ್ ಎತ್ತಿಲ್ಲ ಯಾವುದೋ ಮುಖಾಂತರ ನನ್ನ ಫೋನ್ ಮಾಡಿದ್ರು ನಾನು ರೆಮಿಡಿಸಿನ್ ಇಂಜೆಕ್ಷನ್ ಅಧಿಕಾರಿಗಳು ಮಾತಾಡಿ ನಾನು ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದೀವಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಮಾಡಕ್ಕೆ ಆಮೇಲೆ ಮುಸ್ಲಿಮಾನ್ಗಳದ್ದು ಇತಿಹಾಸ ಇದೆ ಸ್ವಾತಂತ್ರ್ಯಕ್ಕೆ ಹೋಗಿ ಎಂಗೋ ಎಂಪಿ ಆಗಿದ್ರಾ ನೀವು ಎಂಗೋ ಎಂಪಿ ಲಾಲ್ ಇದೆ ಅಂತ ಇದೆ ಗೇಟ್ ಆಫ್ ಇಂಡಿಯಾ ಅಲ್ಲಿ ಹೋಗಿ ಹೋಗಿ ಅಲ್ಲಿ ನೋಡ್ಕೊಳ್ಳಿ ಕಲ್ಲಲ್ಲಿ ಹೆಸರುಗಳು ಹಾಕಿದ್ದಾರೆ ಮುಸ್ಲಿಮಾನ್ಗಳು ಸ್ವಾತಂತ್ರ್ಯಕ್ಕೆ ಎಷ್ಟು ಜನ ಬಲಿ ಆಗಿದಾರಂತ ಅಲ್ಲಿ ಕಲ್ಲಲ್ಲಿ ಹೋಗಿ ನೋಡಿ ಎಂಪಿ ಆಗಿದ್ದೀರಾ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮದೇನು ಕೊಡುಗೆ ಇದೆ ಸ್ವಾತಂತ್ರ್ಯಕ್ಕೆ ಇದೆ ಬಿ ಜೆ ಪಿ ಅವ್ರ ಆರ್ ಎಸ್ ಎಸ್ ಅವರು ಏ ಬಿ ವಿರೋಧ ಆಗಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ನೀವು ಹೊತ್ತು ಮಾತಾಡ್ತಿದ್ರ ದಯಮಾಡಿ ಸೂರ್ಯ ಅವರೇ ಜಾತಿ ಮಾಡಿಬಿಡಿ ಯಾರು ಯಾರು ಕೇಳಿ ಹುಟ್ಟಲ್ಲ ಅಮ್ಮ ತಾಯಿ ನಾನು ಹಿಂದೂ ಆಗಿಬಿಡ್ಬೇಕು ನಾನು ಮುಸಲ್ಮಾನ್ ಆಗಿಬಿಡ್ಬೇಕು ನಾನು ಕ್ರಿಶ್ಚಿಯನ್ ಆಗಿಬಿಡ್ಬೇಕು ನಾನು ಸಿಕ್ಕ ಹಾಕ್ಬಿಡ್ಬೇಕಂತ ಯಾರು ಕೇಳಿ ಹುಟ್ಟಲ್ಲ ಬರೇ ನೀವು ರಾಜಕೀಯ ಲಾಭಕ್ಕೋಸ್ಕರ ಬರೇ ನೀವು ಜಾತಿ ತರ್ತಾ ಇದ್ದೀರಾ ನೀವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಜಾತಿ ಅಂತ ಇಲ್ಲ ಎಲ್ಲ ನಾನು ವಾಸ ಮಾಡಬೇಕು ಇನ್ನೊಂದು ಕೇಳ್ಕೊಳ್ಳಿ ಮನೆಯ ಸೂರ್ಯ ಅವರೇ ನಮ್ಮ ಇಸ್ಲಾಂ ಧರ್ಮದ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಮೊದಲೇ ತಿಳ್ಕೊಳ್ಳಿ ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಮಾನಲ್ಲಿ ಹೆಂಗಿದೆ ಅಂತ ತಿಳ್ಕೊಳ್ಬೇಕು ನೀವು ನಾವೆಲ್ಲ 400 ಜನ ಹಿಂದೂಗಳು ವಾಸ ಮಾಡ್ತಾ ಇದ್ದರೆ ನಾವು ಅಲ್ಲಿ ಹೋಗಿ ವಾಸ ಮಾಡೋಂಗಿಲ್ಲ ಏನಕ್ಕೆ ವಾಸ ಮಾಡೋಂಗಿಲ್ಲ ಅಂದರೆ ನಾವು ನಾನ್ ವೆಜ್ ತಿಂತೀವಿ ಅಲ್ಲಿ ಹೋಗಿ ವಾಸ ಮಾಡಿದ್ರೆ ಆ ನಾನ್ ವೆಜ್ ಮಾಡಿದ ವಾಸ್ತೆಯಿಂದ ಅವ್ರು ತೊಂದರೆ ಆಗ್ತದಂತ ಹೇಳಿಬಿಟ್ಟು ನಾವು ತೊಂದರೆ ಆಗ್ತದಂತ ಹೇಳಿಬಿಟ್ಟು ಅವ್ರು ಹೋಗಿ ಪರ್ಮಿಷನ್ ತೊಗೊಂಡು ವಾಸ ಮಾಡ್ಬೇಕು ನಾವು ಹಂಗೆ ಹೋಗಿ ವಾಸ ಮಾಡೋಂಗಿಲ್ಲ ಆಮೇಲೆ ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ ನೀವು ಜಾತಿ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಮಜಬ್ ನಹಿ ಸಿಕಾತಾ ಆಪಸ್ ಮೇ ಬೈರ್ ರಖನಾ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರಾ ಸಾರೇ ಜಹಾನ್ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅನ್ನೋದು ನಾವು ನಮ್ಮದು ಹಿಂದೂಸ್ತಾನ್ ಅದು ನಿಮ್ದು ಒಬ್ಬರದೇ ಅಲ್ಲ